ಮಹಿಳೆಯೊಬ್ಬರು ಸೀರೆ ಧರಿಸಿ ಜಿಮ್ನಲ್ಲಿ ವ್ಯಾಯಾಮ ಮಾಡುತ್ತಿರೋ ವಿಡಿಯೋ ಸೋಶಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ। ಈ ವಿಡಿಯೋವನ್ನ ನೋಡಿದ ನಂತರ ಈ ಮಹಿಳೆ ಯಾರು ಎಂದು ಅನೇಕ ಜನ ಆಶ್ಚರ್ಯಪಡುತ್ತಿದ್ರು। ಇಟಿವಿ ಭಾರತ ತಂಡ ಈ ವಿಡಿಯೋದಲ್ಲಿರುವ ಮಹಿಳೆಯನ್ನ ಭೇಟಿಯಾಗಿ ಮಾತನಾಡಿಸಿದೆ। ಇವರ ಹೆಸರು ಶಾರ್ವರಿ ಇನಾಮದಾರ್। ವೃತ್ತಿಯಲ್ಲಿ ವೈದ್ಯರಾದ ಶಾರ್ವರಿಗೆ ವ್ಯಾಯಾಮದ ಬಗ್ಗೆ ಅಪಾರ ಆಸಕ್ತಿ ಇದೆ। उत्तम आरोग्य के व्यायाम ಒಳ್ಳೆಯದು ಹಾಗಾದರೆ ಸೀರೆ ಧರಿಸಿ ಅದನ್ನು ಏಕೆ ಮಾಡಬಾರದು ಈ ಆಲೋಚನೆಗೆ ನನಗೆ ಈ ವಿಡಿಯೋ ಮಾಡಲು ಸ್ಫೂರ್ತಿ ತುಂಬಿತು। की तरफ ध्यान देना कर ही सकती है, लेकिन साड़ी ये लिमिटेशन नहीं हो सकती। उन्हें जो कुछ भी करना है वो करने के लिए। ಶಾರ್ವರಿ ಎಂದಿಗೂ ಜಿಮ್ಗೆ ಹೋಗೋದನ್ನ ಒಂದು ದಿನವೂ ತಪ್ಪಿಸಿಲ್ಲವಂತೆ। ಇದೇ ಅವರ ಸದೃಢ ಆರೋಗ್ಯವಂತ ದೇಹದ ಗುಟ್ಟಾಗಿದೆ। ಶರೀರ ಚೇಷ್ಟ ಯಾ ಚೇಷ್ಟ ಸ್ಥೈರ್ಯಾರ್ಥ ಬಲವರ್ಧಿನಿ। ವ್ಯಾಯಾಮವು ದೇಹ ಮತ್ತು ಮನಸ್ಸಿಗೆ ಸ್ಥಿರತೆಯನ್ನ ನೀಡುತ್ತದೆ। ಇದು ಜೀವನ ಮಟ್ಟವನ್ನ ಹೆಚ್ಚಿಸುತ್ತದೆ। ಮಹಿಳೆಯರು ತಮ್ಮ ಎಲುಬುಗಳನ್ನು ಬಲವಾಗಿಸಿಕೊಳ್ಳಲು ವ್ಯಾಯಾಮ ಮಾಡಬೇಕಾಗುತ್ತದೆ। ಸೋ ಅಗರ್ ಮಹಿಳಾ ಹೈ और उसको बोन डेंसिटी थ्रू आउट द लाइफ अप टू द एज ऑफ मेनोपॉज और उसके बाद भी मेंटेन रखनी है, तो ग्रेविटी के अगेंस्ट एक्सरसाइज करना उनके लिए बहुत इम्पोर्टेंट होता है। ಶಾರ್ವರಿ ತನ್ನ ವ್ಯಾಯಾಮದ ಪ್ರಯಾಣದ ಬಗ್ಗೆ ಉತ್ಸಾಹದಿಂದ ಹೇಳುತ್ತಾರೆ। ಉತ್ತಮ ವ್ಯಕ್ತಿತ್ವಕ್ಕಾಗಿ ವ್ಯಾಯಾಮ ಮಾಡಲು ಸಹ ಅವರು ಶಿಫಾರಸು ಮಾಡುತ್ತಾರೆ। जब हमें हेल्दी रहना होता है तो हमें उसके बारे में बहुत प्रोएक्टिव होना पड़ता है। हमारे ಆರೋಗ್ಯವಾಗಿರಲು ನೀವು ತುಂಬಾ ಕಾರ್ಯಪ್ರವೃತ್ತರಾಗಿರಬೇಕು। ಅನೇಕರು ಆರೋಗ್ಯವಾಗಿರಲು ಬಹಳ ಜಾಗರೂಕರಾಗಿರಬೇಕು। ರೋಗಗಳನ್ನು ದೂರವಿರಿಸಲು ಉತ್ತಮ ಆಹಾರ ಮತ್ತು ಆರೋಗ್ಯಕರ ದಿನಚರಿ ಬಹಳ ಮುಖ್ಯ। ಜಾಗರೂಕ ನಹೀ ಹೈ ತೋ ಉನ್ಹೆ ಬಹುತ್ ಸಾರೆ ಬಿಮಾರಿಯೋ ಕಾ ಸಾಮ್ನಾ ಕರ್ನಾ ಪಡ್ತಾ ಹೈ। ಜೈಸೆ ಕೋಮಾರ್ಬಿಡಿಟಿ ವರ್ಡ್ ಹಮ್ನೆ ದೇಖಾ ಹೈ ನಾ, ಡಯಾಬಿಟೀಸ್, ಪ್ರೀ ಡಯಾಬಿಟೀಸ್, ಒಬೆಸಿಟಿ, ಹೈ ಟ್ರೈಗ್ಲಿಸರೈಡ್ಸ್, ಹಾರ್ಟ್ ಡಿಸೀಸ್ और अपने जो इन्फ्लेमेटरी डिसीज है, उन सब में आपका खान पान और आपकी दिनचर्या जो है वो बहुत मायने रखती है। ವೃತ್ತಿಯಲ್ಲಿ ವೈದ್ಯರಾಗಿರುವ ಶಾರ್ವರಿ ತರಬೇತಿ ಪಡೆದ ವೇಟ್ ಲಿಫ್ಟರ್ ಕೂಡ ಹೌದು। ಪ್ರತಿನಿತ್ಯ ವ್ಯಾಯಾಮ ಅಭ್ಯಾಸ ಮಾಡುವ ಶಾರ್ವರಿ ನಾಲ್ಕು ಬಾರಿ ಸ್ಟ್ರಾಂಗ್ ವುಮನ್ ಎಂಬ ಪ್ರಶಸ್ತಿಯನ್ನ ಸಹ ಗೆದ್ದಿದ್ದಾರೆ। पहले जो वर्कआउट करती थी वो साइकिलिंग, कार्डियो, भरतनाट्यम जैसा ये उनका। ಈ ಮೊದಲು ಅವಳು ಸೈಕ್ಲಿಂಗ್ ಹಾಗೂ ಭರತನಾಟ್ಯವನ್ನು ಮಾಡುತ್ತಿದ್ದಳು। ನಂತರ ನಾನು ಅವಳಿಗೆ ವೇಟ್ ಲಿಫ್ಟಿಂಗ್ ತರಬೇತಿ ಪಡೆಯಲು ಸಲಹೆ ನೀಡಿದೆ। ಬಳಿಕ ತರಬೇತಿ ಸಹ ಪಡೆದಳು। ವ್ಯಾಯಾಮದ ಜೊತೆ ಜೊತೆಗೆ ಅವಳು ತನ್ನ ಆಹಾರದ ಬಗ್ಗೆಯೂ ಗಮನ ಕೊಟ್ಟಳು। जब स्ट्रेंथ का उन्हें पता चला कि कितनी स्ट्रेंथ है, ये कैसे बढ़ सकती है, तो उसके लिए उन्होंने आहार शास्त्र का जो है वो अलग तरीके से अध्ययन किया, उसका इम्प्लीमेंटेशन किया, वो एक्चुअली वर्क होता है या नहीं वो देखा, और उसके बाद अलग अलग उनको रिजल्ट्स मिलना शुरू हो गया। ಪುಣೆಯಲ್ಲಿನ ಡಯಟ್ ಕ್ಲಿನಿಕ್ ಮೂಲಕ ಆರೋಗ್ಯವಾಗಿರಲು ಸರಿಯಾದ ಆಹಾರದ ಮಹತ್ವವನ್ನು ಶಾರ್ವರಿ ಜನರಿಗೆ ತಿಳಿಸಿಕೊಡುತ್ತಿದ್ದಾರೆ। ಅವಳು ತನ್ನದೇ ಆದ ಆಹಾರ ಮತ್ತು ವ್ಯಾಯಾಮದ ವೇಳಾಪಟ್ಟಿಯನ್ನು ರಚಿಸಿಕೊಂಡಿದ್ದಾಳೆ। ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಇದನ್ನು ಕೇಂದ್ರೀಕರಿಸುವ ಮೂಲಕ ಅವಳು ತನ್ನನ್ನು ತಾನು ಸದೃಢವಾಗಿಸಿಕೊಂಡಿದ್ದಾಳೆ। ಶಾರ್ವರಿ ಆರೋಗ್ಯವಂತ ಜೀವನ ಶೈಲಿಗೆ ಒಂದು ಜೀವಂತ ಉದಾಹರಣೆಯಂತಿದ್ದಾರೆ। ಅವರು ಆರೋಗ್ಯಕರ ವ್ಯಕ್ತಿತ್ವಕ್ಕಾಗಿ ಒಂದು ಆಂದೋಲನವನ್ನ ಸಹ ನಡೆಸುತ್ತಿದ್ದಾರಂತೆ। ಸೀರೆ ಧರಿಸಿ ಕೆಲಸ ಮಾಡಿ ಎಂದು ನಾನು ಹೇಳ್ತಿಲ್ಲ। ನೀವು ಆರೋಗ್ಯವಾಗಿರಲು ಬಯಸಿದರೆ ಯಾವುದೇ ಮಿತಿ ಇರದೆ ವ್ಯಾಯಾಮ ಮಾಡಬಹುದು। ಉಮ್ರ ಕ್ಯಾ ಹೈ, ಆಪ್ಕಾ ಜೆಂಡರ್ ಕ್ಯಾ ಹೈ, ಆಪ್ಕಿ ಇಕನಾಮಿಕ್ ಸಿಚುಯೇಷನ್ ಕ್ಯಾ ಹೈ, ಯಾ ಆಪ್ ಕೌನ್ಸಿ ಭಾಷಾ ಬೋಲ್ತೆ ಹೋ, ये कोई भी चीज आपको लिमिट नहीं कर सकती अगर आपको तंदुरुस्त रहना है तो। उत्तम आरोग्य संदेश रवानिसुत्तिरो ಶಾರ್ವರಿ समाज के मादरियागिदारे। अप वन, अप टू, अप
ಇಟಿವಿ ಭಾರತ ರಿಪೋರ್ಟ್. ಪ್ರತಿ ಕ್ಷಣದ ಮತ್ತು ಅಪ್ಡೇಟ್ ಸುದ್ದಿಗೆ ವಿಡಿಯೋ ಆಧಾರಿತ ಇಟಿವಿ ಭಾರತ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಇದು ಪ್ಲೇಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ.